ಬೆಂಗಳೂರು ಭೂಗತ ಜಗತ್ತಿನ ಪಾರುಪತ್ಯಕ್ಕೆ ಫೈಟ್ ಅತಿರಥರ ನಡುವೆ ಶುರುವಾಯಿತು ಕದನ ಮುತ್ತಪ್ಪರೈ ಜಾಗ ತುಂಬಲು ಬಡಿದಾಟ ಭೂಗತ ಲೋಕದ ಡಾನ್ ಆಗಲು ನಡೀತಾ ಇದೆ ಬಿಗ್ ಫೈಟ್ ಡಾನ್ ಪಟ್ಟಕ್ಕೆ ಇರುವುದಕ್ಕೆ ಈಗ ದೊಡ್ಡ ಫೈಟ್ ನಡೀತಾ ಇದೆ ಭೂಗತ ಲೋಕದ ಡಾನ್ ಆಗೋದಕ್ಕೆ ನಡೀತಾ ಇದೆ ಅತಿ ದೊಡ್ಡ ಫೈಟ್ ಇದು ಡಾನ್ ಪಟ್ಟಕ್ಕೆ ಇರೋದಕ್ಕೆ ಕರಾವಳಿ ಮೂಲದ ಪಾತಕಿಗಳು ಕಸರತ್ತು ನಡೆಸುತ್ತಾ ಇದ್ದಾರೆ ಡಾನ್ ಪಟ್ಟಕ್ಕೆ ಏರಬೇಕು ಅಂತ ಡಾನ್ ಪಟ್ಟಕ್ಕೆ ಇರೋದಕ್ಕೆ ಹರಸಾಹಸ ಪಡ್ತಾ ಇರುವಂತ ಪಾತಕಿಗಳು ಯಾರು ಹಾಗಾದ್ರೆ ಭೂಗತ ಲೋಕವನ್ನ ಆಳ್ತಾರ ಹೊಸ ಡಾನ್ ಪೊಲೀಸರಿಗೆ ಸವಾಲಾಗಿರುವಂತ ಪಾತಕಿಗಳು ಯಾರೆಲ್ಲ ಹಾಗಾದ್ರೆ ಭೂಗತ ಲೋಕವನ್ನ ಆಳೋರು ಯಾರು ಪೊಲೀಸರಿಗೆ ಸವಾಲಾಗಿರುವಂತ ಪಾತಕಿಗಳು ಯಾರೆಲ್ಲ ಈ ಬಗ್ಗೆ ಟಿವಿ 9 ಬಿಚ್ಚಿಡ್ತಾ ಇದೆ ಭೂಗತ ಲೋಕದ ಸೀಕ್ರೆಟ್ ಸ್ಟೋರಿ ಅಂಡರ್ವರ್ಲ್ಡ್ ಸೀಕ್ರೆಟ್ ಸ್ಟೋರಿ ಇದು ಅಂಡರ್ವರ್ಲ್ಡ್ ಡಾನ್ ಯಾರಾಗ್ತಾರೆ ಯಾರು ಈ ಪಟ್ಟಕ್ಕೋಸ್ಕರ ಫೈಟ್ ನಡೆಸ್ತಾ ಇದ್ದಾರೆ ಅಂಡರ್ವರ್ಲ್ಡ್ ಡಾನ್ ಪಟ್ಟಕ್ಕಾಗಿ ನಡೀತಾ ಇದೆ ಬಿಗ್ ಫೈಟ್ ಪಾತಕಿಗಳ ಮಧ್ಯೆ ಡಾನ್ ಪಟ್ಟಕ್ಕಾಗಿ ಭಾರಿ ಪೈಪೋಟಿ ನಡೀತಾ ಇದೆ ಬಹಳ ಸ್ಪಷ್ಟವಾಗಿ ಇದು ಗೊತ್ತಾಗ್ತಾ ಇದೆ ಭೂಗತ ಲೋಕದ ದೊರೆಯಾಗೋದಕ್ಕೆ ನಡೀತಾ ಇರುವಂತ ಫೈಟ್ ಪಾತಕಿಗಳ ಮಧ್ಯೆ ಡಾನ್ ಪಟ್ಟಕ್ಕಾಗಿ ಭಾರಿ ಪೈಪೋಟಿ ಅಂಡರ್ವರ್ಲ್ಡ್ ಆಡಿದ ಪಾತಕಿಗಳು ಈಗ ಜೈಲು ಪಾಲಾಗಿದ್ದಾರೆ ಇತ್ತ ಯಾಕೆ ಈ ಒಂದು ಫೈಟ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅಂಡರ್ವರ್ಲ್ಡ್ ಆಡಿದಂತ ಪಾತಕಿಗಳು ಈಗ ಜೈಲು ಪಾಲಾಗಿದ್ದಾರೆ ಒಂದು ಕಡೆಗೆ ಮತ್ತೊಂದು ಕಡೆ ದಶಕಗಳ ಕಾಲ ಡಾನ್ ಆಗಿದ್ದಂತ ದೊರೆಯೂ ಕೂಡ ನಿಧನರಾಗಿದ್ದಾರೆ ಹೀಗಾಗಿ ಡಾನ್ ಪಟ್ಟಕ್ಕೆ ಹಲವು ಪಾತಕಿಗಳ ಮಧ್ಯೆ ಈಗ ರೇಸ್ ಶುರುವಾಗಿದೆ ಭೂಗತ ಲೋಕದ ಡಾನ್ ಪಟ್ಟಕ್ಕಾಗಿ ಪ್ಲಾನ್ ನಡೀತಾ ಇದೆ ಅಂಡರ್ವರ್ಲ್ಡ್ ಡಾನ್ ಪಟ್ಟಕ್ಕಾಗಿ ನಡೀತಾ ಇರುವಂತ ಫೈಟ್ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಟಿವಿನೇನ್ ಬಿಚ್ಚಿಡ್ತಾ ಇದೆ ಯಾವ ರೀತಿಯ ಫೈಟ್ ಇದು ಯಾರ್ಯಾರ ನಡುವೆ ಫೈಟ್ ಇದು ಯಾವ ಪಟ್ಟಕ್ಕಾಗಿ ಫೈಟ್ ಇದು ಇನ್ನು ಅಂಡರ್ವರ್ಲ್ಡ್ ಅನ್ನು ಆಳಿದಂತ ಪಾತಕಿಗಳು ಕೆಲವರು ಜೈಲು ಪಾಲಾಗಿದ್ದಾರೆ ಇನ್ನು ಒಬ್ರು ನಿಧನ ಹೊಂದಿದ್ದಾರೆ ಹೀಗಾಗಿ ಭೂಗತ ಲೋಕದ ಡಾನ್ ಪಟ್ಟಕ್ಕಾಗಿ ದೊಡ್ಡ ಪ್ಲಾನ್ ನಡೀತಾ ಇದೆ ಪ್ಲಾನ್ ನಡೆಸಿ ಈ ರೀತಿಯ ಫೈಟ್ ನಡೆಸಲಾಗ್ತಾ ಇದೆ ಭೂಗತ ಲೋಕದ ಡಾನ್ ಪಟ್ಟಕ್ಕಾಗಿ ನಡೀತಾ ಇರುವಂತ ಪ್ಲಾನ್ ಬಗ್ಗೆ ಹೇಳ್ತೀವಿ ಮುತ್ತಪ್ಪರೈ ನಿಧನದ ಬಳಿಕ ಡಾನ್ ಪಟ್ಟ ಖಾಲಿಯಾಗಿದೆ ಈ ಡಾನ್ ಪಟ್ಟದ ಮೇಲೆ ಹಲವು ಪಾತಕಿಗಳು ಕಣ್ಣಿಟ್ಟಿದ್ದಾರೆ ಅದರಲ್ಲೂ ಕೂಡ ಯಾಕೆ ಈ ಪಟ್ಟಕ್ಕಾಗಿ ಇಷ್ಟೊಂದು ಜೋರಾಗಿರೋ ಫೈಟ್ ಅಂತಂದ್ರೆ ಕೆಲ ಪಾತಕಿಗಳು ರವಿ ಪೂಜಾರಿ ಬನ್ನಂಜರಾಜ ಈಗಾಗಲೇ ಇಬ್ರು ಕೂಡ ಜೈಲು ಸೇರಿದ್ದಾರೆ ಮುತ್ತಪ್ಪರೈ ನಿಧನ ಹೊಂದಿದ್ದಾರೆ ಮುತ್ತಪ್ಪರೈ ಜೊತೆ ಮುನಿಸಿನ ಬಳಿಕ ಭೂಗತ ಲೋಕದಿಂದ ರಾಕೇಶ್ ಮಲ್ಲಿಯೂ ಕೂಡ ದೂರ ಉಳ್ಕೊಂಡಿದ್ದಾರೆ ಹೀಗಾಗಿ ಜೈಲಲ್ಲಿ ಇದ್ದುಕೊಂಡು ಅಂಡರ್ವರ್ಲ್ಡ್ ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಜೊತೆಗೆ ರವಿ ಪೂಜಾರಿ ಆರೋಗ್ಯ ಸರಿ ಇಲ್ಲದೇ ಇದ್ದ ಕಾರಣ ಮತ್ತೆ ಅವರ ಎಂಟ್ರಿ ಆಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲ ರವಿ ಪೂಜಾರಿಯಿಂದ ಈಗಾಗಲೇ ಸಾಕಷ್ಟು ಮಂದಿ ಸಹಚರರು ದೂರವಾಗಿರೋ ಬಗ್ಗೆಯೂ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಭೂಗತ ಲೋಕದ ಡಾನ್ ಪಟ್ಟದ ಮೇಲೆ ಕಣ್ಣಿಟ್ಟಿರೋರು ಬೇರೆಯವರು ಹೊಸ ಡಾನ್ ಪಟ್ಟಕ್ಕಾಗಿ ಈಗ ಹೋರಾಟ ನಡೀತಾ ಇದೆ ಫೈಟ್ ನಡೀತಾ ಇದೆ ಭೂಗತ ಲೋಕದ ಡಾನ್ ಪಟ್ಟದ ಮೇಲೆ ಕಣ್ಣಿಟ್ಟಿರೋರು ಯಾರು ಅಂತ ನೋಡ್ತಾ ಹೋದ್ರೆ ಇನ್ನು ರಶೀದ್ ಮಲಬಾರಿ ಭೂಗತ ಲೋಕದ ಡಾನ್ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದ ಜೈಲಿಂದ ಹೊರಬಂದಿದ್ದಂತಹ ರಶೀದ್ ಮಲಬಾರಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಈಗ ಬೆಂಗಳೂರಲ್ಲಿ ಫೈರಿಂಗ್ ಮಾಡಿ ಕೊಲೆ ಮಾಡಿಸಿದ್ದ ವಿಕ್ಕಿ ಶೆಟ್ಟಿ ಮುತ್ತಪ್ಪರೈ ಬಳಿಕ ಅಂಡರ್ವರ್ಲ್ಡ್ ಡಾನ್ ಆಗೋದಕ್ಕೆ ಸಂಚು ರೂಪಿಸ್ತಾ ಇದ್ದಾನೆ ಮುತ್ತಪ್ಪರೈ ಬಳಿಕ ವಿಕ್ಕಿ ಶೆಟ್ಟಿ ಅಂಡರ್ವರ್ಲ್ಡ್ ಡಾನ್ ಆಗೋದಕ್ಕೆ ಸಂಚು ರೂಪಿಸ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಬೆಂಗಳೂರಲ್ಲಿ ಫೈರಿಂಗ್ ಮಾಡಿ ವಿಕ್ಕಿ ಶೆಟ್ಟಿ ಕೊಲೆ ಮಾಡಿಸಿದ್ದ ಒಂದು ಕಡೆ ಇನ್ನೊಂದು ಕಡೆ ರಶೀದ್ ಮಲಬಾರಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ವಿಕ್ಕಿ ಶೆಟ್ಟಿ ಅಂಡರ್ವರ್ಲ್ಡ್ ಡಾನ್ ಆಗೋದಕ್ಕೆ ಸಂಚು ರೂಪಿಸ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಇದೆ ವಿಕ್ಕಿ ಶೆಟ್ಟಿಯ ಮಾಸ್ಟರ್ ಪ್ಲಾನ್ ಕೇಳಿ ಖಾಕಿ ಹೈ ಅಲರ್ಟ್ ಆಗಿದೆ ವಿಕ್ಕಿ ಶೆಟ್ಟಿ ಸಹಚರರ ಮೇಲೆ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ ಫೈರಿಂಗ್ ಮಾಡಿದ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಖಾಕಿ ವಾರ್ನಿಂಗ್ ಕೊಟ್ಟಿದೆ ವಿಕ್ಕಿ ಶೆಟ್ಟಿ ನೆಟ್ವರ್ಕ್ ಹೇಗಿದೆ ಆತನ ಸಹಚರರು ಯಾರಿದ್ದಾರೆ ಅಂಡರ್ವರ್ಲ್ಡ್ ಕಂಟ್ರೋಲ್ ಗೆ ತೆಗೆದುಕೊಳ್ಳುವ ಮೊದಲೇ ಮಟ್ಟ ಹಾಕೋದಿಕ್ಕೆ ಪ್ಲಾನ್ ನಡೀತಾ ಇದೆ ವಿಕ್ಕಿ ಶೆಟ್ಟಿ ಅಂಡರ್ವರ್ಲ್ಡ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ತೆಗೆದುಕೊಳ್ಳೋದಿಕ್ಕೆ ಮೊದಲೇ ಅವರನ್ನ ಮಟ್ಟ ಹಾಕುವಂತಹ ಪ್ಲಾನ್ ಈಗ ಪೊಲೀಸರ ಕಡೆಯಿಂದ ಆಗ್ತಾ ಇದೆ ವಿಕ್ಕಿ ಶೆಟ್ಟಿ ಬಗ್ಗೆ ಮಾಹಿತಿ ಕಲೆ ಹಾಕಿ ಈಗ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಿಕ್ಕೆ ನಮ್ಮ ಪ್ರತಿನಿಧಿ
ಪ್ರಜ್ವಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಈಗ ಭೂಗತ ಲೋಕದ ಡಾನ್ ಆಗೋದಿಕ್ಕೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಯಾರ್ಯಾರ ಮಧ್ಯೆ ಈ ಪೈಪೋಟಿ, ಮತ್ತೆ ಪೊಲೀಸರು ಇದನ್ನ ಇಲ್ಲೇ ಕಟ್ ಹಾಕೋದಿಕ್ಕೆ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಸುಕನ್ಯಾ, ಮೊದಲನೇದಾಗಿ ಬೆಂಗಳೂರಿನ ಭೂಗತ ಲೋಕಕ್ಕೆ ಜಯರಾಜ್ ಅವರ ನಂತರ ಬಂದು ಕೂತಿದ್ದಂತದ್ದು ಮುತ್ತಪ್ಪರೈ ಅವರು. ಮುತ್ತಪ್ಪರೈ ಅವರು ಮಾಜಿ ಡಾನ್ ಅಂತ ಕರೆಸ್ಕೊಂಡ್ರು ಸಹಿತ ಎಲ್ಲದೂ ಕೂಡ ಅವ್ರ ಕಡೆಯಿಂದ ಹೆಚ್ಚಿನ ಹೋಲ್ಡ್ ಇತ್ತು. ಆದರೆ ಮುತ್ತಪ್ಪರೈ ನಿಧನದ ನಂತರ ಮತ್ತೆ ರವಿ ಪೂಜಾರಿ ಒಂದು ಕಡೆಯಿಂದ ಆಪರೇಟ್ ಅನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದ, ಆದರೆ ರವಿ ಪೂಜಾರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ವು. ರವಿ ಪೂಜಾರಿ ಮತ್ತೆ ಬನ್ನಂಜೆ ರಾಜ ಇಬ್ರು ಕೂಡ ಈಗಾಗಲೇ ಜೈಲಲ್ಲೇ ಇದ್ದಾರೆ. ಇವರಿಬ್ರು ಕಡೆಯಿಂದ ಕೂಡ ಜೈಲಿಂದ ಭೂಗತ ಲೋಕವನ್ನ ಆಪರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಒಂದು ಕಡೆ. ಆದರೆ ಅದಾದ್ಮೇಲೆ ರವಿ ಪೂಜಾರಿಯ ನಂತರದಲ್ಲಿ ರಶೀದ್ ಮಲ್ಬಾರಿ ಜೈಲಿಂದ ಆಚೆ ಕಡೆ ಬಂದರೂ ಸಹಿತ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಮತ್ತೆ ರಾಕೇಶ್ ಮಲ್ಲಿ ಅನ್ನೋ ಈತನು ಕೂಡ ಒಂದಷ್ಟು ದಿನ ಪ್ರಯತ್ನವನ್ನು ಪಟ್ಟರು. ಮುತ್ತಪ್ಪರೈ ಡೆತ್ ಆದ ನಂತರದಲ್ಲಿ ಮತ್ತೆ ಅವ್ರ ಜೊತೆ ಕ್ಲಾಶ್ ಆದ ನಂತರದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಹೋಲ್ಡ್ ಸಿಗಲಿಲ್ಲ. ಅದಾದ ಮೇಲೆ ಮತ್ತೆ ಈಗ ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ಭೂಗತ ಲೋಕ ಇನ್ನೂ ಆಕ್ಟಿವ್ ಇದೆ ಅಂತ ತೋರಿಸಿದ್ದು ವಿಕ್ಕಿ ಶೆಟ್ಟಿ. ವಿಕ್ಕಿ ಶೆಟ್ಟಿ ಆತನ ವಿರೋಧಿ ಪಡೆಯಲಿದ್ದಂಥ ಮಣೀಶ್ ಶೆಟ್ಟಿಯನ್ನು ಬೆಂಗಳೂರಿನಲ್ಲೇ ಗುಂಡು ಹರಿಸಿ ಕೊಲ್ಲಿಸುವಂಥ ಕೆಲಸವನ್ನು ಮಾಡ್ತಾನೆ. ವಿಕ್ಕಿ ಶೆಟ್ಟಿ ಆ ಹತ್ಯೆಯ ಬಳಿಕ ಕ್ಲೈಮ್ ಅನ್ನು ಕೂಡ ಮಾಡ್ಕೊಳ್ತಾರೆ. ನಮ್ಮ ಹುಡುಗರೇ ಈ ಒಂದು ಹತ್ಯೆಯನ್ನು ಮಾಡಿದ್ದು ಅಂತೇಳಿ ಕ್ಲೈಮ್ ಅನ್ನು ಮಾಡ್ಕೊಳ್ತಾರೆ. ಅದಾದ್ಮೇಲೆ ಇಲ್ಲಿ ಏನು ಮಂಗಳೂರು ಭಾಗದಲ್ಲಿದ್ದಂಥ ಕಳಿ ಯೋಗೇಶ್ ಅಂತ ಹೇಳಿ ಏನು ಈ ವ್ಯಕ್ತಿ ಇರ್ತಾನೆ, ಈತನು ಕೂಡ ಒಂದಷ್ಟು ಪ್ರಯತ್ನ ಪಡ್ತಾನೆ, ಆದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗ ಸದ್ಯಕ್ಕೆ ಬೆಂಗಳೂರು ಭೂಗತ ಲೋಕವನ್ನು ಆಳಬೇಕು ಅಂತ ಹೊರಟಿರುವಂಥದ್ದು ವಿಕ್ಕಿ ಶೆಟ್ಟಿ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಿರುವಂಥದ್ದು. ಜೊತೆಗೆ ಯಾವಾಗ ವಿಕ್ಕಿ ಶೆಟ್ಟಿ ಓಕೆ, ಈಗ ವಿಕ್ಕಿ ಶೆಟ್ಟಿ ಬಗ್ಗೆ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ, ಮಾಹಿತಿಯನ್ನು ಕಲೆ ಹಾಕಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕ್ ನಂತರ.